ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಳರಪ್ಪ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬನ್ನಿ ಒಂದು ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ನ ಬಗ್ಗೆ ಇವತ್ತು ನಿಮಗೆ ಮಾಹಿತಿಗಳನ್ನು ಶೇರ್ ಮಾಡಿಕೊಳ್ತಾ ಇದ್ವಿ ಸೊ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿಯನ್ನು ಈಗಾಗಲೇ ಪ್ರಕಟಣೆ ಮಾಡಲಾಗಿತ್ತು ಅವರ ಅಂತಿಮ ಪರೀಕ್ಷೆ ಅದು ಸೊ ಇದೀಗ ಒಂದು ಫೈನಲ್ ಟೈಮ್ ಟೇಬಲನ್ನು ಪ್ರಕಟಣೆ ಮಾಡಿದ್ದಾರೆ ನಿಮಗೆ ತಿಳಿದಿರಲಿ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಹೇಳಿದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಲೋಪದೋಷಗಳು ಇದ್ದರೆ ಅಥವಾ ಏನಾದರೂ ಒಂದು ದಿನಾಂಕ ಹೆಚ್ಚು ಕಡಿಮೆ ಮಾಡುವಂಥದ್ದು ಈ ರೀತಿಯಾದ ಬದಲಾವಣೆಗಳನ್ನು ಮಾಡಬಹುದು ಆದರೆ ಫೈನಲ್ ಟೈಮ್ ಟೇಬಲ್ ಏನಿದೆ ಸೊ ಆ ರೀತಿಯಾದ ಂತಹ ಎಲ್ಲ ಬದಲಾವಣೆಗಳನ್ನು ಅಳವಡಿಸಿಕೊಂಡು ತದನಂತರ ಈ ಫೈನಲ್ ಟೈಮ್ ಟೇಬಲ್ ಅನ್ನ ಬಿಡ್ತಾರೆ ಇದೀಗ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆ ಫೈನಲ್ ಟೈಮ್ ಟೇಬಲ್ ಅನ್ನ ಬಿಟ್ಟಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನು ಕೂಡ ಇನ್ನು ಮುಂದೆ ಮಾಡಲ್ಲ ಇದೇ ಅಂತಿಮವಾಗಿರುತ್ತೆ ಸೊ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿಯನ್ನ ನಡೆಸಿಕೊಳ್ಳುವಂಥದ್ದು ಉತ್ತಮವಾಗಿದೆ ಸೊ ಸ್ನೇಹಿತರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಏನೇ ಮಾಹಿತಿ ಬಂದರೂ ಕೂಡ ನಾವು ನಿಮಗೆ ತಪ್ಪದೇ ತಿಳಿಸಿಕೊಡ್ತೀವಿ ಅದಕ್ಕೆ ನೀವು ಖಂಡಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆದರೆ ಮಾತ್ರ ನಿಮಗೆ ಆ ಇನ್ಫಾರ್ಮೇಷನ್ಸ್ಗಳು ಸಂಪೂರ್ಣ ಉಚಿತವಾಗಿ ಸಿಗುತ್ತದೆ ಹಾಗಾದರೆ ಬಂದು ಈ ಸೆಕೆಂಡ್ ಯು ಸಿ ವಿದ್ಯಾರ್ಥಿಗಳ ಟೈಮ್ ಟೇಬಲ್ ಯಾವ ರೀತಿ ಆಗುತ್ತೆ ಅನ್ನೋದರ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಒಂದು ಟೈಮ್ ಟೇಬಲ್ನಲ್ಲಿ ಪರೀಕ್ಷೆಗಳನ್ನು ಮೇ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಜೂನ್ ಹದಿನಾರನೇ ತಾ ತಾರೀಕಿನವರೆಗೆ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ ಸೊ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಟ್ಟಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗಿರಬಹುದು ಪೋಷಕರು ಆಗಿರಬಹುದು ನೀಡಿದ್ದಂತಹ ಮನವಿಗಳು ಕೋರಿಕೆಗಳಾಗಿರಬಹುದು ಅಭಿಪ್ರಾಯಗಳನ್ನು ಎಲ್ಲದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈ ಒಂದು ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಹಾಗಾದರೆ ವೇಳಾಪಟ್ಟಿ ಯಾವ ಆಗಿದೆ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಮೇ ಇಪ್ಪತ್ನಾಲ್ಕು ಇತಿಹಾಸ ಇರುತ್ತೆ ಮೇ ಇಪ್ಪತ್ತೈದು ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಮೇ ಇಪ್ಪತ್ತಾರು ಭೂಗೋಳಶಾಸ್ತ್ರ ಮೇ ಇಪ್ಪತ್ತೇಳು ಮನಃಶಾಸ್ತ್ರ ಬೇಸಿಕ್ ಮ್ಯಾಥ್ಸ್ ಮೇ ಇಪ್ಪತ್ತೆಂಟು ತರ್ಕಶಾಸ್ತ್ರ ಮೇ ಇಪ್ಪತ್ತೊಂಬತ್ತು ಹಿಂದಿ ಮೇ ಮೂವತ್ತು ರಜೆ ಇರುತ್ತೆ ಭಾನುವಾರ ಆಗಿರುತ್ತೆ ಸೊ ನೆಕ್ಸ್ಟ್ ಮೇ ಮೂವತ್ತೊಂದಕ್ಕೆ ಇಂಗ್ಲಿಷ್ ಜೂನ್ ಒಂದನೇ ತಾರೀಕಿಗೆ ಮಾಹಿತಿ ತಂತ್ರಜ್ಞಾನ ಹೆಲ್ತ್ ಕೇರ್ ಹಾಗೆ ವೆಲ್ನೆಸ್ ಬ್ಯೂಟಿ ಜೂನ್ ಎರಡನೇ ತಾರೀಕಿಗೆ ರಾಜ್ಯಶಾಸ್ತ್ರ ಗಣಕ ವಿಜ್ಞಾನ ಜೂನ್ ಮೂರಕ್ಕೆ ಜೀವಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಜೂನ್ ನಾಲ್ಕಕ್ಕೆ ಅರ್ಥಶಾಸ್ತ್ರ ಜೂನ್ ಐದಕ್ಕೆ ಗೃಹ ವಿಜ್ಞಾನ ಜೂನ್ ಆರನೇ ತಾರೀಕಿಗೆ ಭಾನುವಾರ ಇರುತ್ತೆ ಸೊ ರಜೆ ಬರುತ್ತೆ ಇನ್ನು ನೆಕ್ಸ್ಟು ಜೂ ಜೂನ್ ಏಳರಿಂದ ಕಂಟಿನ್ಯೂ ಆಗುತ್ತೆ ವ್ಯವಹಾರ ಅಧ್ಯಯನ ಭೌತಶಾಸ್ತ್ರ ಜೂನ್ ಎಂಟಕ್ಕೆ ಐಚ್ಛಿಕ ಕನ್ನಡ ಜೂನ್ ಒಂಬತ್ತಕ್ಕೆ ತಮಿಳು ತೆಲುಗು ಮಲಯಾಳಂ ಮರಾಠಿ ಅರೇಬಿಕ್ ಫ್ರೆಂಚ್ ಜೂನ್ ಹತ್ತನೇ ತಾರೀಕು ಸಮಾಜಶಾಸ್ತ್ರ ರಸಾಯನಶಾಸ್ತ್ರ ಜೂನ್ ಹನ್ನೊಂದಕ್ಕೆ ಉರ್ದು ಸಂಸ್ಕೃತ ಜೂನ್ ಹನ್ನೆರಡಕ್ಕೆ ಸಂಖ್ಯಾಶಾಸ್ತ್ರ ಜೂನ್ ಹದಿಮೂರು ಭಾನುವಾರ ಬರುತ್ತೆ ಸೊ ರಜೆ ಇರುತ್ತೆ ನೆಕ್ಸ್ಟ್ ಜೂನ್ ಹದಿನಾಲ್ಕಕ್ಕೆ ಲೆಕ್ಕಶಾಸ್ತ್ರ ಗಣಿತ ಶಿಕ್ಷಣ ಜೂನ್ ಹದಿನೈದಕ್ಕೆ ಭೂಗರ್ಭಶಾಸ್ತ್ರ ಜೂನ್ ಹದಿನಾರಕ್ಕೆ ಕನ್ನಡ ಪರೀಕ್ಷೆಗಳಿರುತ್ತೆ ಸೊ ಇದಿಷ್ಟು ದ್ವಿತೀಯ ಪಿ ಯು ಸಿ ಅವರಿಗೆ ಬಿಟ್ಟಿರುವಂತಹ ಒಂದು ಅಂತಿಮ ವೇಳಾಪಟ್ಟಿಯ ಅನುಗುಣವಾಗಿರುವಂಥ ಒಂದು ಪರೀಕ್ಷಾ ದಿನಾಂಕಗಳಾಗಿತ್ತು ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡೋದಿಲ್ಲ ವಿದ್ಯಾರ್ಥಿಗಳು ಈ ಒಂದು ವೇಳಾಪಟ್ಟಿಗೆ ಅನುಗುಣವಾಗಿಯೇ ನಿಮ್ಮ ಎಕ್ಸಾಮ್ಸ್ನ ತಯಾರಿಗಳನ್ನು ಶುರು ಮಾಡಿಕೊಳ್ಳಬಹುದು ಇದರ ಜೊತೆಗೆ ಇನ್ನೊಂದು ಪ್ರಮುಖ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಎಲ್ ಸಿ ಅವ್ರಿಗೂ ಕೂಡ ವೇಳಾಪಟ್ಟಿಯನ್ನು ಶೀಘ್ರದಲ್ಲೇ ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಪ್ರಸಕ್ತ ವರ್ಷದ ಎಸ್ ಎಲ್ ಸಿ ಪರೀಕ್ಷೆಗಳ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಈಗಾಗಲೇ ಇದ್ರದ್ದು ಕೂಡ ಪ್ರಕಟಿಸಲಾಗಿದೆ ಸೊ ಆಕ್ಷೇಪಣೆಗಳಾಗಿರಬಹುದು ಅಭಿಪ್ರಾಯಗಳಾಗಿರಬಹುದು ಮತ್ತು ಕೋರಿಕೆಗಳಾಗಿರ್ಬೋದು ಇವುಗಳನ್ನೆಲ್ಲ ಕೂಡ ಸ್ವೀಕರಿಸಲಾಗ್ತಾ ಇದೆ ಸಲ್ಲಿಕೆಯಾದಂತಹ ಆಕ್ಷೇಪಣೆಗಳ ಪರಿಶೀಲನೆ ನಂತರ ಅಧಿಕೃತ ವೇಳಾಪಟ್ಟಿಯನ್ನು ಪ್ರಕಟಿಸ್ತೀವಿ ಅಂತ ಹೇಳಿಬಿಟ್ಟು ಸುರೇಶ್ ಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಸೊ ಸದ್ಯದಲ್ಲಿಯೇ ಎಸ್ ಸಿ ವಿದ್ಯಾರ್ಥಿಗಳಿಗೂ ಕೂಡ ಅಂತಿಮ ಪರೀಕ್ಷಾ ವೇಳಾಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಣೆ ಮಾಡ್ತಾರೆ ಸೊ ಸ್ನೇಹಿತರೆ ಇದಿಷ್ಟು ದಿನ ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ಸ್ ಗಳಾಗಿತ್ತು ಈ ಮಾಹಿತಿಗಳು ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ಮಾಹಿತಿ ಮೇಲೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳೇನಾದರೂ ಏನಾದರೂ ಇದನ್ನ ಅದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿಕೊಡಿ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ಸ್ ಅಪ್ಡೇಟ್ಸ್ಗಳಿಗಾಗಿ ಅಪ್ಡೇಟ್ಸ್ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಕಾಣಿಸ್ತಾ ಇರುವಂಥ ಬೆಲ್ ಐಕೋನ್ ಕೂಡ ಕ್ಲಿಕ್ ಮಾಡಿ ಧನ್ಯವಾದಗಳು